ಮಲ್ಪೆ ಸಮುದ್ರ ತೀರದಲ್ಲಿ ವಿಚಿತ್ರ ವಿದ್ಯಮಾನವೊಂದು ನಡೆದಿದೆ. ಕಡಲ ತೀರದುದ್ದಕ್ಕೂ ರಾಶಿ ರಾಶಿ ಪಾಚಿ ರೂಪದ ಕಸ ಕಾಣಿಸಿಕೊಂಡಿದೆ. ಸ್ಥಳೀಯ ಮೀನುಗಾರರು ಇದು ಗಂಗೆಯ ಕೂದಲು ಎನ್ನುತ್ತಿದ್ದಾರೆ. ಪಾಚಿ ನೋಡಲು ತೇಟ್ ಬಲೆಯಾಕಾರದ ಶ್ಯಾವಿಗೆಯಂತೆ ಕಾಣಿಸುತ್ತಿದೆ. ಮೀನುಗಳು ಸೇರಿದಂತೆ ಹಲವು ಜಲಚರಗಳಿಗೆ ಇದೇ ಪಾಚಿ ಆಹಾರವಂತೆ. ಬರೋಬ್ಬರಿ 10 ವರ್ಷಗಳ ಬಳಿಕ ಮಲ್ಪೆ ಬೀಚ್ನಲ್ಲಿ ಈ ಪಾಚಿ ಕಾಣಿಸಿಕೊಂಡಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಮೇಲ್ನೋಟಕ್ಕೆ ಬಲೆಯಂತೆ ಕಂಡರೂ ಯಾವುದೇ ಅಪಾಯ ಇಲ್ಲ ಎಂದು ಹೇಳಲಾಗಿದೆ. ಚಂಡಮಾರುತದ ಎಫೆಕ್ಟ್ನಿಂದ ಈ ವಿಚಿತ್ರ ಪಾಚಿ ಕಡಲ ತೀರಕ್ಕೆ ಬಂದು ಬಿದ್ದಿದೆ ಎನ್ನಲಾಗಿದೆ.